ಲಾಕ್ಡೌನ್ ನಾವು ಸರ್ಕಾರದಿಂದ ಈಗಾಗಲೇ ಲಾಕ್ಡೌನ್ ಜಾರಿ ಇದೆ 6 to 10 ದಿನಸಿ ಅಂಗಡಿ ಇದೆಲ್ಲ ಓಪನ್ ಇದೆ ನಾವು ಏನು ನೋಡ್ತಾ ಇದ್ದೀವಿ ವಿ ಆರ್ ಇಟ್ ದ ಫ್ಯಾಗ್ ಎಂಡ್ ಈಗ ಸೆವೆಂತ್ ಲಾಕ್ಡೌನ್ ಮುಗಿತಾ ಇದೆ ಸ್ಟೇಟ್ ಗೌರ್ಮೆಂಟ್ದು ಬಟ್ ನಮ್ಮ ಕೇಸ್ ಲೋಡ್ ಏನಿದೆ ಪಾಸಿಟಿವಿಟಿ ರೇಟ್ ಏನಿದೆ ಕೇಸಸ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿ 2,000 to 2,500 ತನಕ ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ ಇದಕ್ಕೆ ಸುಮಾರು ಕಾರಣ ಇದೆ ನಾವು ಹಿಂದಿನಿಂದ ಬಿಫೋರ್ ದ ಗೌರ್ಮೆಂಟ್ ಲಾಕ್ಡೌನ್ ಕೂಡ ನಾವು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅಂತ ಮಾಡಿದ್ದೀವಿ ಆವಾಗಲೇ ಒಂದು 200-250 ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡಿದ್ದೀವಿ ಲಾಕ್ಡೌನ್ ಅನೌನ್ಸ್ ಆದ ಮೇಲೇನು ಈವನ್ ನೌ ವಿ ಆರ್ ಫೋಕಸಿಂಗ್ ಆನ್ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟಿ ನರ್ಸೀಪುರನಲ್ಲಿ ಹೆಚ್ಚು ಕೇಸಸ್ ಇತ್ತು ಟಿ ನರ್ಸೀಪುರನಲ್ಲಿ ಹೋಗಿ ನೋಡಿ ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಆಫ್ ಲಾಕ್ಡೌನ್ ಕಂಟೈನ್ಮೆಂಟ್ ಅಂತ ನಾವು ಮಾಡಿದ್ದೀವಿ ಅಲ್ಲಿ ಈಗ ಕೇಸಸ್ ಕಮ್ಮಿ ಆಗಿದೆ ಈಗ ಹುಣಸೂರಿನಲ್ಲಿ ಸ್ವಲ್ಪ ಹೆಚ್ಚು ಮಟ್ಟಕ್ಕೆ ಕೇಸಸ್ ಕಾಣ್ತಾ ಇದೆ ಸೊ ಹುಣಸೂರಿನಲ್ಲಿನೂ ಮೈಕ್ರೋ ಕಂಟೈನ್ಮೆಂಟ್ ಅಂತ ನಾವು ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ನಮ್ಗೆ ಏನಾಗುತ್ತದೆ ಮನೆ ಮನೆಗೆ ಹೋಗುವಂಥದ್ದು ಎಲ್ಲ ಒಟ್ಟಿಗೆ ತಿರುವಂಥದ್ದು ಒಂದು ಪದ್ಧತಿ ಅಳವಡ್ಕೊಂಡು ಬಂದಿದೆ ಅದು ಕಟ್ಟುನಿಟ್ಟಾಗಿ ನಾವು ಕಂಟೈನ್ ಮಾಡಿದಾಗ ಆಗ್ತಾ ಇದೆ ಈವರೆಗೂ ಈವನ್ ಔಟ್ ಆಫ್ 2,500 ಕೇಸಸ್ ನಮಗೆ ಏನು ನಮೂದಾಗುತ್ತದೆ ತಾಲೂಕ್ಸಲ್ಲಿ 600-700 ಕೇಸಸ್ ಇದೆ ರೆಸ್ಟ್ ಆ್ಯಂಡ್ ಆಲ್ ಆರ್ ಇನ್ ದ ಸಿಟಿ ಸೊ ನಾವು ಪ್ರತಿ ಸತಿ ಹೇಳ್ತಾ ಇದ್ದೀವಿ ದಟ್ ದೋ 50% ಸಿಟಿ ಆ್ಯಂಡ್ ತಾಲೂಕ್ಸ್ ಆಗಿದ್ದರೂ ಸಿಟಿನಲ್ಲಿ ಕೆಲವು ಪೀಪಲ್ ಆರ್ ಗ್ಯಾದರಿಂಗ್ ಪೀಪಲ್ ಆರ್ ಮೂವಿಂಗ್ ಅರೌಂಡ್ ಈವನ್ ದೋ ಕ್ವಾರಂಟೈನ್ನಲ್ಲಿ ಇರಬೇಕಾಗಿರೋರು ಸ್ವಲ್ಪ ಓಡಾಡ್ತಾ ಇದ್ದಾರೆ ಈ ಓಡಾಟದಿಂದ ಸ್ವಲ್ಪ ಇನ್ನೂ ಹೆಚ್ಚಿನ ಪಾಸಿಟಿವಿಟಿ ಬರ್ತಾ ಇದೆ ಸೊ ನಾವೆಲ್ಲರ ಜೊತೆ ಚರ್ಚೆ ಮಾಡಿದ ಮೇಲೆ ಎಲ್ಲರ ಸಹಮತಿ ಏನಂದರೆ ಈ ಬರುವಂಥ ನೆಕ್ಸ್ಟ್ 10 ಡೇಸ್ನಲ್ಲಿ 2 ಡೇಸನ್ನು ಅಂದರೆ ವಾಟ್ ಎವರ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇಟ್ 6 to 12 ಗಂಟೆ ತನಕ ಇದನ್ನು ಓಪನ್ ಮಾಡ್ತೀವಿ ಮಿಕ್ಕಿದ ದಿನದಲ್ಲಿ ಎಲ್ಲ ಕಂಪ್ಲೀಟ್ ಲಾಕ್ಡೌನ್ ಎನ್ಫೋರ್ಸ್ ಮಾಡ್ತೀವಿ ಸೊ ಈಗ ನಾಡಿದ್ದರಿಂದ ನಮಗೆ ಲೆಕ್ಕ ಹಾಕಿದರೆ ಬರೀ 7 ದಿನ ಸಿಗುತ್ತದೆ ಓನ್ಲಿ 3 ಡೇಸ್ ಆರ್ ಲಾಕ್ಡೌನ್ 3 ಡೇಸ್ ವಿಲ್ ಬಿ ಓಪನ್ ಎವ್ರಿ ಅದರ್ ಡೇಸ್ ಅ ಲಾಕ್ಡೌನ್ ಸೊ ಕೆಲವೊಬ್ಬರು ಬೆಳಗಿಂದ ನಮಗೆ ಕಾಲ್ಸ್ ಮಾಡ್ತಾ ಇದ್ದಾರೆ ದಟ್ ವೆದರ್ ದಿಸ್ ಇಸ್ ಓಪನ್ ದಟ್ ಈಸ್ ಓಪನ್ ಸಾಕಷ್ಟು ಗೊಂದಲ ಇದೆ ಇದಂತ ನಾವು ಒಂದೇ ಕೇಳ್ಕೊಳ್ಳೋದು ಜನರ ಹತ್ರ ದಟ್ ಲಾಸ್ಟ್ 10 ಡೇಸ್ ಇದೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಹೊರಗೆ ಬನ್ನಿ ಏನು ಅವಶ್ಯಕ ಇಲ್ವೋ ಬರೀ ಒಂದು ವಾರ ದಯವಿಟ್ಟು ಈ ಒಂದು ವಾರ ಸೆಲ್ಫ್ ರೆಗ್ಯುಲೇಟ್ ಮಾಡಿಕೊಳ್ಳೋಣ ಅವ್ರ ಮೇಲೆ ಇವ್ರ ಮೇಲೆ ಹೇಳಿ ಹೊರಗೆ ಹೋಗೋದಕ್ಕಿಂತ ಪ್ಲೀಸ್ ಸ್ಟೇ ಅಟ್ ಹೋಮ್ ವಿ ವಿಲ್ ಎನ್ಶೋರ್ ಈ ಏನು ರೆಗ್ಯುಲರ್ ಆಗಿ ಮಿಲ್ಕ್ ಆ್ಯಂಡ್ ವೆಜಿಟೇಬಲ್ಸ್ ಇದೆ ಅದನ್ನು ನಾವು ಸಪ್ಲೈ ಓಪನ್ ಇಡ್ತೀವಿ ದೀಸ್ ಆರ್ ದ ಎಸೆನ್ಷಿಯಲ್ ಇದು ಮಿಕ್ಕಿದ ಎಲ್ಲ ಅಂಗಡಿಗಳನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಇನ್ ದ ರೆಸ್ಟ್ ಆಫ್ ದ ಡೇಸ್ ಓನ್ಲಿ ದೀಸ್ 2 ವಿಲ್ ಬಿ ಓಪನ್ ಕೆಲವೊಂದು ಇಂಡಸ್ಟ್ರಿಯಿಂದ ಕ್ವೆಶನ್ ಬಂತು ವೆದರ್ ವಿ ಕ್ಯಾನ್ ರನ್ ಆರ್ ನಾಟ್ ಮೈ ಓನ್ಲಿ ರಿಕ್ವೆಸ್ಟ್ ಆ್ಯಂಡ್ ಅಪೀಲ್ ಇಸ್ ಸ್ಟೇಟಿಂದ ಏನೇನು ಗೈಡ್ಲೈನ್ಸ್ ಇದೆ ಎಲ್ಲವನ್ನು ನಾವು ಅನ್ವಯ ಮಾಡ್ತಾ ಇದ್ದೀವಿ ದ ಸೇಮ್ ಥಿಂಗ್ ಇಸ್ ರಿಪೀಟೆಡ್ ದೇರ್ ಇಸ್ ನೋ ಚೇಂಜ್ ಬಟ್ ಓನ್ಲಿ ಇಫ್ ಇಟ್ ಇಸ್ ಆ್ಯಬ್ಸಲ್ಯೂಟ್ಲಿ ನೆಸೆಸರಿ ನೀವು ಈ ಒಂದು ವಾರನೂ ಮುಚ್ಚಲಿಕ್ಕೆ ಆಗಲ್ಲ ಅಂತ ಹೇಳುವ ಇಂಡಸ್ಟ್ರಿ ಇದ್ದರೆ ಮಾತ್ರ ರನ್ ಮಾಡ್ಕೊಳ್ಳಿ ಮಿಕ್ಕಿದವರೆಲ್ಲ ಇಟ್ ಈಸ್ ಓನ್ಲಿ ಅ ರಿಕ್ವೆಸ್ಟ್ ಯು ಕ್ಯಾನ್ ಕ್ಲೋಸ್ ಇಟ್ ಡೌನ್ ಬೈ ಡೂಯಿಂಗ್ ದಿಸ್ ಮೇ ಬಿ ಅವರ್ ಕೇಸ್ ಪಾಸಿಟಿವಿಟಿ ರೇಟ್ ವಿ ಕ್ಯಾನ್ ಗೆಟ್ ಇಟ್ ಡೌನ್ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಫ್ ದೇ ಡೋಂಟ್ ರೋಮ್ ಅರೌಂಡ್ ಬಿಕಾಸ್ ಸಂಜೆ ನೋಡ್ತಾ ಇದ್ದೀವಿ ಸುಮಾರು ಜನ ವೆಹಿಕಲಿಂದ ಹೊರಗೆ ಬರ್ತಿದ್ದಾರೆ ಬೆಳಗ್ಗೆ ನೋಡ್ತಾ ಇದ್ದೀವಿ ಈವನ್ ದೋ ಮಾರ್ಕೆಟ್ ಏರಿಯಾಸ್ ಆ್ಯಂಡ್ ಆಲ್ ಆರ್ ಕ್ಲೋಸ್ಡ್ ಈವನ್ ದೋ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್ ಮಾಡಿದ್ದೀವಿ ದೇರ್ ಇಸ್ ಓನ್ಲಿ ದಟ್ ಮಚ್ ರೆಗ್ಯುಲೇಷನ್ ನಾವು ಮಾಡಲಿಕ್ಕೆ ಆಗುತ್ತದೆ ಈ ಟೈಮ್ನಲ್ಲಿ ಎಸ್ಪೆಷಲಿ ಸೆಕೆಂಡ್ ವೇವ್ ಫಸ್ಟ್ ವೇವ್ಗೂ ಸೆಕೆಂಡ್ ವೇವ್ಗೂ ದೇರ್ ಇಸ್ ನೋ ಲಿಂಕ್ ದೇರ್ ಇಸ್ ನೋ ಸಂಬಂಧ ವೆದರ್ ಇನ್ ಇಟ್ ಇಸ್ ನೇಚರ್ ಪ್ರೆಸೆಂಟೇಷನ್ ನಂಬರ್ಸ್ ಏನೇ ಇರಲಿ ದೇರ್ ಇಸ್ ನೋ ಕಂಪ್ಯಾರಿಷನ್ ಅಟ್ ಆಲ್ 200 ಕೇಸ್ ಅಥವಾ 100 ಕೇಸ್ ಬರುವಂಥ ಟೈಮ್ನಲ್ಲಿ 500 ಕೇಸಸ್ ಇದ್ದಂಥ ಟೈಮ್ನಲ್ಲಿ ಸೆಪ್ಟೆಂಬರ್ ಎಂಡಲ್ಲಿ ಐ ಹ್ಯಾಡ್ ಓನ್ಲಿ ವರ್ಕ್ಡ್ ಆಸ್ ದ ಡೆಪ್ಯೂಟಿ ಕಮಿಷನರ್ ಹಿಯರ್ ಅತಿ ಹೆಚ್ಚಿನ ಕೇಸಸ್ ಇದ್ದಾಗ ನಮ್ಮ ಫಸ್ಟ್ ವೇವ್ನಲ್ಲಿ 1,400 ಕೇಸಸ್ ಆಯಿತು ಈಗ ಸೆಕೆಂಡ್ ವೇವ್ ಪೀಕ್ ನಾವು ಆಲ್ಮೋಸ್ಟ್ 3,400 ಕೇಸಸ್ ಪೀಕ್ ಟಚ್ ಮಾಡಿದ್ದೀವಿ ಆಮೇಲೆ ವಿ ಆರ್ ಎಟ್ 2,000 to 2,500 ಕೇಸಸ್ ಈವನ್ ದೋ ಗೌರ್ಮೆಂಟ್ ಇಂಪೋಸ್ಡ್ ಲಾಕ್ಡೌನ್ ಇದ್ದರೂ ನಮ್ಮ ಪಾಸಿಟಿವ್ ಕೇಸಸ್ ಅಂತೂ ಸ್ಟ್ಯಾಂಡರ್ಡ್ ಆಗಿ ಅರೌಂಡ್ 2-2,500 ಓವರ್ ಆಗ್ತಾ ಇದೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇಲ್ಲ ಇದು ಯಾತಕ್ಕೆ ಅಂದರೆ ಈ ಸತಿ ವೈರಸ್ ಒಬ್ಬರಿಗೆ ಒಂದು ಮನೆಯಲ್ಲಿ ಬಂದರೆ ಮನೆಯಲ್ಲಿ ಎಲ್ಲರಿಗೂ ಸೋಂಕು ಆಗ್ತಾ ಇದೆ ಸೊ ದಯವಿಟ್ಟು ಸಾಧ್ಯವಾದಷ್ಟು ಈ ಒಂದು ವಾರ ಎಲ್ಲ ಕೈ ಜೋಡಿಸೋಣ ಮೈಸೂರಲ್ಲಿ ಮನೆಯಲ್ಲೇ ಇರೋಣ ಲೆಟ್ ಅಸ್ ಸೀ ದಟ್ ಹೇಗೆ ನಾವು ಡೆತ್ತನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಿದೆ ಅದೇ ರೀತಿ ವಿ ಶುಡ್ ಬಿ ಏಬಲ್ ಟು ಬ್ರಿಂಗ್ ಡೌನ್ ದ ಪಾಸಿಟಿವ್ ಕೇಸಸ್ ಆಲ್ಸೋ ಇದೆಲ್ಲ ನಾವು ಓಡಾಡುವುದು ಕಮ್ಮಿ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತದೆ ಸೊ ಐ ವಿಲ್ ರಿಪೀಟ್ ಮಿಲ್ಕ್ ಪಾರ್ಲರ್ಸ್ ಆ್ಯಂಡ್ ವೆಜಿಟೇಬಲ್ ಏನು ಹಾಪ್ಕಾಮ್ಸ್ ಇರುತ್ತದೆ ಅದು ಮಾತ್ರ ಎಲ್ಲ ಡೇಸ್ನಲ್ಲಿ ಓಪನ್ ಇರುತ್ತದೆ ದ ರೆಸ್ಟ್ ಆ್ಯಂಡ್ ಆಲ್ ಏನೇನಿದೆ ಇಟ್ ವಿಲ್ ಬಿ ಶಟ್ ಆ್ಯಂಡ್ ನಾವು ಸ್ವಲ್ಪ ಸೀರಿಯಸ್ ಆಗಿ ಇನ್ನೂ ಹೆಚ್ಚಿನ ಇದಾಗಿ ಇದನ್ನು
ನಾವು ಎನ್ಫೋರ್ಸ್ ಮಾಡ್ತೀವಿ ಎನಿ ಅದರ್ ಸೆಕ್ಟರ್ ಆರ್ ಇಂಡಸ್ಟ್ರಿ ಹ್ಯಾವಿಂಗ್ ಎನಿ ಸ್ಪೆಸಿಫಿಕ್ ಡೌಟ್ಸ್ ಪ್ಲೀಸ್ ಆಸ್ಕ್ ಯುವರ್ ಸೆಲ್ಫ್ ಓನ್ಲಿ ವೆದರ್ ಈ ಒಂದು ವಾರ ವಿ ಕ್ಯಾನ್ ಶಟ್ ಡೌನ್ ಇಟ್ಸ್ ನಾಟ್ ಈವನ್ ಒಂದು ವಾರ ಇಟ್ ಇಸ್ ಇಂಟರ್ಮಿಟೆಂಟ್ ಎಲ್ಲ ಸೇರಿ ಔಟ್ ಆಫ್ 10 ಡೇಸ್ ವಿ ಆರ್ ಓನ್ಲಿ ಗೆಟಿಂಗ್ 7 ಡೇಸ್ ಯು ಆಸ್ಕ್ ಯುವರ್ ಸೆಲ್ಫ್ಸ್ ಇಫ್ ವಿ ಕ್ಯಾನ್ ಶಟ್ ಡೌನ್ ಇಫ್ ಯು ಥಿಂಕ್ ದಟ್ ಯು ಕೆನಾಟ್ ಅಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಸ್ಟೇಟ್ ಗೈಡ್ಲೈನ್ಸ್ ಏನು ಹೇಳುತ್ತದೆ ಸ್ಟೇಟ್ ಗೈಡ್ಲೈನ್ಸ್ ಪಾಲನೆ ಮಾಡಿ ಬಟ್ ಇಫ್ ಯು ಕ್ಯಾನ್ ಪ್ಲೀಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಹೆಲ್ಪ್ ಅಸ್ ರೆಡ್ಯೂಸ್ ದ ಪಾಸಿಟಿವಿಟಿ ರೇಟ್ ಆಫ್ ಮೈಸೂರು ಥ್ಯಾಂಕ್ ಯು ಸೋ ಮಚ್